ಪ್ಯಾಲೆಸ್ಟೀನಿಯನ್ ಎನ್ಕ್ಲೇವ್ನಲ್ಲಿರುವ ಹಮಾಸ್ ನಿಯಂತ್ರಿತ ಗಾಜಾ ನಗರದ ಜನನಿಬಿಡ ಪ್ರದೇಶವನ್ನು ತನ್ನ ಭೂಸೇನಾ ಪಡೆಗಳು ಸುತ್ತುವರೆದಿವೆ ಎಂದು ಇಸ್ರೇಲಿ ಮಿಲಿಟರಿ ಹೇಳಿಕೊಂಡಿದೆ. ಹಮಾಸ್ ವಿರುದ್ಧ ದಾಳಿಯನ್ನು ತೀವ್ರಗೊಳಿಸಲಾಗಿದ್ದು ಗಾಜಾವನ್ನು ಸುತ್ತುವರಿಯುವ ಕಾರ್ಯ ಪೂರ್ಣಗೊಂಡಿದೆ. ಆದರೆ ಕದನ ವಿರಾಮದ ನಿರ್ಧಾರ ಸದ್ಯಕ್ಕಿಲ್ಲ ಎಂದು ಸೇನೆ ಹೇಳಿದೆ. ಯುದ್ಧ ವಿರಾಮದ ಬಗ್ಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹೇಳಿಕೆ ನೀಡಿದ ಬೆನ್ನಲ್ಲೇ ಇತ್ತ ಇಸ್ರೇಲ್ ತೀವ್ರ ಹಣಾಹಣಿಗೆ ಮುಂದಾಗಿದೆ. ಉತ್ತರ ಗಾಜಾದಲ್ಲಿ ಯುದ್ಧ ತೀವ್ರವಾಗುತ್ತಿರುವಂತೆಯೇ ಗಾಯಗೊಂಡ ನೂರಾರು ವಿದೇಶಿಯರು ಮತ್ತು ಉಭಯ ರಾಷ್ಟ್ರಗಳ ಪ್ರಜೆಗಳು ರಫಾ ಬಾರ್ಡರ್ ಕ್ರಾಸಿಂಗ್ ಮೂಲಕ ತಪ್ಪಿಸಿಕೊಂಡು ಈಜಿಪ್ಟ್ ಸೇರಿದ್ದಾರೆ. ಗಾಯಗೊಂಡ 21 ಮಂದಿ ಪ್ಯಾಲೆಸ್ತೀನಿಯನ್ನರು ಮತ್ತು 72 ಮಕ್ಕಳು ಸೇರಿದಂತೆ 344 ವಿದೇಶಿ ಪ್ರಜೆಗಳು ಗುರುವಾರ ಗಡಿದಾಟಿದ್ದಾರೆ ಎಂದು ಇಸ್ರೇಲ್ ಆರೋಗ್ಯ ಸಚಿವಾಲಯ ಹೇಳಿದೆ. ಇಸ್ರೇಲ್ ಕಾರ್ಯಾಚರಣೆ ವೇಳೆ ಗಾಜಾ ಪಶ್ಚಿಮ ದಂಡೆಯಲ್ಲಿ ಇಬ್ಬರು ಪ್ಯಾಲೆಸ್ತೀನಿಯನ್ನರು ಕೊಲ್ಲಲ್ಪಟ್ಟಿದ್ದು ಗುರುವಾರ ಇಸ್ರೇಲಿ ಗುಂಡಿನ ದಾಳಿಯಿಂದ ಇತರೆ 3 ಉಸಿರು ಚೆಲ್ಲಿದ್ದಾರೆ. ಅಕ್ಟೋಬರ್ 7 ದಾಳಿಯ ವೇಳೆ ಹಮಾಸ್ ವಶಪಡಿಸಿಕೊಂಡ ಸುಮಾರು 240 ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕೆಂದು ಇಸ್ರೇಲಿ ಸೇನೆ ಒತ್ತಾಯಿಸುತ್ತಿದೆ. ಗುರುವಾರ ತನ್ನ ನಾಯಕ ಅಸ್ರಲ್ ನಸ್ರಲ್ಲಾ ಅವರ ಭಾಷಣಕ್ಕೂ ಮೊದಲು ಗಡಿಯುದ್ದಕ್ಕೂ 19 ಇಸ್ರೇಲಿ ಸ್ಥಾನಗಳ ಮೇಲೆ ದಾಳಿ ಮಾಡಿದೆ ಎಂದು ಲೆಬನಾನ್ನ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಗುಂಪು ಹೇಳಿಕೊಂಡಿದೆ. 2 ದಿನಗಳಲ್ಲಿ ಗಾಜಾದ ಅತಿದೊಡ್ಡ ಜಬಾಲಿಯ ನಿರಾಶ್ರಿತರ ಶಿಬಿರವನ್ನು ಗುರಿಯಾಗಿರಿಸಿಕೊಂಡು ಇಸ್ರೇಲ್ ದಾಳಿ ಮಾಡಿದ್ದು 100 ಜನರನ್ನು ಕೊಂದಿದೆ. ಇಸ್ರೇಲ್ ಭೂಸೇನೆಯ ದಾಳಿ ಬಗ್ಗೆ ಹೇಳಿಕೆ ನೀಡಿರುವ ಹಮಾಸ್ ಉಗ್ರರು ನಾವು ಅವರನ್ನು ಮರಳಿ ಕಪ್ಪು ಬ್ಯಾಗ್ಗಳಲ್ಲಿ ಕಳುಹಿಸಿಕೊಡುತ್ತೇವೆ ಎಂದಿದ್ದಾರೆ. ಈ ಮಧ್ಯೆ ಮಾರಣಾಂತಿಕ ದಾಳಿಗಳು ಯುದ್ಧ ಅಪರಾಧಕ್ಕೆ ಕಾರಣವಾಗಬಹುದು ಎಂದು ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ. ಜಬಾಲಿಯ ಶಿಬಿರದ ಮೇಲೆ ನಡೆದ ವೈಮಾನಿಕ ದಾಳಿಯಿಂದಾದ ಭಾರೀ ಸಾವು ನೋವು ಹಾಗೂ ಹಾನಿ ಪ್ರಮಾಣವನ್ನು ಗಮನಿಸಿದರೆ ಇದು ಯುದ್ಧ ಅಪರಾಧಕ್ಕೆ ಸಂಬಂಧಿಸಿದ ದಾಳಿ ಎಂದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಕಚೇರಿ ಹೇಳಿದೆ.